ಎಸ್. ಇನ್ನು ಮುಂದಿನ ಕ್ಷೇತ್ರ ಚಿಕ್ಕಪೇಟೆ, ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರ. ಬಿಜೆಪಿಯಿಂದ ಉದಯ್ ಗಡಾಚಾರ್ ಸಿಟ್ಟಿಂಗ್ ಎಂ ಎಲ್ ಎ, ಅವರ ಸ್ಪರ್ಧೆ ಮಾಡ್ತಾರೆ ಅನ್ನೋ ಚರ್ಚೆ ಇದೆ. ಜೊತೆಗೆ ಎನ್ ಆರ್ ರಮೇಶ್ ಟಿಕೆಟ್ ಕೇಳ್ತಿದ್ದಾರೆ, ನನಗೆ ಟಿಕೆಟ್ ಕೊಡಿ ಅಂತ. ಅವರು ಜಯನಗರದಿಂದ ಕೇಳ್ತಿದ್ರೆ ಚಿಕ್ಕಪೇಟೆಯಲ್ಲಿ ಕೇಳ್ತಾ ಇದ್ರೆ ಎನ್ ಆರ್ ರಮೇಶ್ ಜಯನಗರಕ್ಕೆ ಕೇಳ್ತಾವ್ರೆ, ಬಟ್ ಪಾರ್ಟಿ ಮಾಡಿ ಅಂತ ಕೇಳ್ತಿದ್ದಾರೆ. ನೋಡ್ಬೇಕು ಯಾರಿಗೆ ಟಿಕೆಟ್ ಆಗುತ್ತೆ, ಸಿಟ್ಟಿಂಗ್ ಎಂ ಎಲ್ ಎಗೆ ಕೊಡ್ತಾರ ಇಲ್ಲ ಎನ್ ಆರ್ ರಮೇಶ್ ಕೊಡುತ್ತೋ ಪಾರ್ಟಿಯಿಂದ ಅಂತ. ಇನ್ನು ಕಾಂಗ್ರೆಸ್ ಇಂದ ಆರ್ ವಿ ದೇವರಾಜ್ ಮಾಜಿ ಎಂ ಎಲ್ ಎ ಅವರು ಟಿಕೆಟ್ ಕೇಳ್ತಾ ಇದ್ದಾರೆ. ಜೊತೆಗೆ ಅವರ ಪತ್ನಿಗಾದ್ರೂ ಟಿಕೆಟ್ ಕೊಡಿ ಅಂತ ಮಮತಾ, ಮತ್ತೆ ಗಂಗಾಂಬಿಕೆ ಮಲ್ಲಿಕಾರ್ಜುನ್ ಅವರು ಕೇಳ್ತಾ ಇದ್ದಾರೆ ಕಾಂಗ್ರೆಸ್ನ ಟಿಕೆಟ್ ಯಾರು ಸಿಗುತ್ತೆ ನೋಡ್ಬೇಕು. ಕೆ ಜೆ ಎಫ್ ಬಾಬು ಅಲ್ಲಿ ಹೋಗಿ ನಾನೇ ಕಾಂಗ್ರೆಸ್ ಅಭ್ಯರ್ಥಿ ಅಂತ ಹೇಳಿ ಎಲ್ಲ ಗಲಾಟೆ ಮಾಡಿ ಎಲ್ಲ ಗದ್ದಲೆ ಇಂಡಿಪೆಂಡೆಂಟ್ ಸ್ಪರ್ಧೆ ಮಾಡ್ತಾರಂತೆ ಕೆ ಜೆ ಎಫ್ ಬಾಬು. ಇನ್ನು ಎ ಪಿ ಇಂದ ಬ್ರಿಜೇಶ್ ಕಳಪ ಗುಡ್ ಪರ್ಸನ್, ಕಾಂಗ್ರೆಸ್ ಅಲ್ಲಿದ್ರು ಗುಡ್ ಪರ್ಸನ್, ಹಿರಿಯ ವಕೀಲರು ತುಂಬಾ ಓದ್ಕೊಂಡಿದ್ದಾರೆ, ರಾಷ್ಟ್ರೀಯ ಮಟ್ಟದಲ್ಲಿ ಒಳ್ಳೆ ಹೆಸರು ಇದೆ. ಎ ಪಿ ಇಂದ ಸ್ಪರ್ಧೆ ಮಾಡ್ತಿದ್ದಾರೆ, ಕ್ಯಾಂಡಿಡೇಟ್ ಆಗ್ತಾರೆ. ಎಸ್ ಟಿ ಪೈ ಕೂಡ ಈ ಕ್ಷೇತ್ರದಲ್ಲಿ ಪ್ರಬಲವಾಗಿದೆ. ಇನ್ನೊಂದು ವಿಚಾರ ಅಂತಂದ್ರೆ, ಉದಯ್ ಗರುಡಾಚಾರ್, ಎನ್ ಆರ್ ರಮೇಶ್ ಇವೆಲ್ಲ ಕ್ಯಾಂಡಿಡೇಟ್ ನೋಡಿದಾಗ ಬೆಸ್ಟ್ ಕ್ಯಾಂಡಿಡೇಟ್ ಅಂದ್ರೆ ಎನ್ ಆರ್ ರಮೇಶ್ ಹೋಗುದು, ಬ್ರಿಜೇಶ್ ಕಳಪ್ಪ ಕ್ಷೇತ್ರಕ್ಕೆ, ಪಕ್ಷ ಬಿಟ್ಬಿಡಿ, ಜನ ಕ್ಯಾಂಡಿಡೇಟ್ ನೋಡಿ ಓಟ್ ಹಾಕ್ತಿವಿ ಅನ್ನೋದಾದ್ರೆ ಬ್ರಿಜೇಶ್ ಕಳಪ್ಪ ಹಾಗೂ ಎನ್ ಆರ್ ರಮೇಶ್ ಗುಡ್ ಕ್ಯಾಂಡಿಡೇಟ್ಸ್, ಗುಡ್ ಕ್ಯಾಂಡಿಡೇಟ್ಸ್ ಈ ಕ್ಷೇತ್ರದಲ್ಲಿ. ಒಂದು ಪಕ್ಷವಾಗಿ ಬಿಜೆಪಿ ಕಾಂಗ್ರೆಸ್ ಅಲ್ಲಿ ಆರ್ ವಿ ದೇವರಾಜು, ಗಂಗಾಂಬಿಕೆ ಮಲ್ಲಿಕಾರ್ಜುನ, ಉದಯ್ ಕುಮಾರ್ ಬತ್ತಾರೆ ಇಲ್ಲಿ ದೇವರಾಜ್ ಅವರ ಅಪೋಸಿಟ್, ಅವ್ರ ಎಗೇನೆಸ್ಟ್ ಅವರು, ಅವ್ರು ಸೋತವ್ರ ಮೊನ್ನೆ. ಸೊ ಇವರೆಲ್ಲ ಏನಾಗುತ್ತೆ, ಬಿಜೆ ಕಾಂಗ್ರೆಸ್ ಅಲ್ಲಿ ಸ್ಪ್ಲಿಟ್ಟು ಬಿಜೆ ಆಸ್ ಎ ಪಾರ್ಟಿ ಪಕ್ಷವಾಗಿ ಇಲ್ಲಿ ಬಿಜೆಪಿ ಮುನ್ನಡೆನ ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ.